ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಜನಪ್ರಿಯ ಧಾರಾವಾಹಿ ಎಂಟರಿಂದ ಎಂಟೂವರೆ ತನಕ ಬರುತ್ತೆ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ರಂಗೇಗೌಡ ನೋಡ್ಬೇಕು ಅಂದಾಗ ಮುದ್ದೇಗೌಡರು ನೋಡ್ಲೇಬೇಕು ಸರೋಜ್ ಅವ್ರನ್ನ ಮಾತಾಡಿಸಲೇಬೇಕು ಇವರಿಬ್ರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾದಂತಹ ನೇರವಾದ ಪ್ರಶ್ನೆಗಳನ್ನ ಕೇಳಬಹುದು ಸರೋಜ್ ಅವರೇ ಯಾವಾಗ್ಲೂ ನಿಮ್ಮ ಯಜಮಾನರಿಗೆ ರೂಮ್ ಕರ್ಕೊಂಡೋಗಿ ಪರ್ಕೆ ಸೇವೆ ಮಾಡಿಸ್ತಾಗ ಮಾತ್ರ ಕಂಟ್ರೋಲ್ ಈಚೆ ಬಂದಾಗ ಕಂಟ್ರೋಲ್ಗೆ ಸಿಗಲ್ವಲ್ಲ ಅವರು ಅದು ಏನಂತಂದ್ರೆ ಈಚೆ ಬಂದಾಗ ಅಂತದಲ್ಲ ಅದು ಎಲ್ಲಾ ಕೋಣೆ ಹೋಗಿ ಸೇರ್ಕೊಂಡಿದ ನಂತರನೇ ಮಾಡೋ ಅಂತ ಕೆಲ್ಸಗಳು ಕರೆಕ್ಟ್ ಆದ್ರೂ ನಿಮ್ ಮಾತ್ ಮೀರಿ ಆ ಎಂಬು ನಿಧೇನೆ ಸುತ್ತಾ ಇರ್ತಾರಲ್ಲ ನಿಮ್ಗೆ ಬೇಸರ ಅದಕ್ಕೆ ಬಾರಿಸ್ತಾ ಗೌಡ್ರೆ ಆ ಮೀಸೆ ಬೇರೆ ಬಿಟ್ಕೊಂಡು ಇವತ್ತಿನ ಬೋಡಿಸ್ಕೊಂಡ್ ಬಂದಿದ್ದು ಮರ್ಯಾದೆ ಅಲ್ಲ ಆ ಮೀಸೆ ಇಟ್ಕೊಂಡಾದ್ರೂ ಅಟ್ಲೀಸ್ಟ್ ಗತ್ತಿಂದ ಹೆಂಗ್ ಇರ್ಬೋದ್ರಿ ನೀವು ಮೀಸೆ ಇರುವಾಗಾದ್ರೂ ಬೆಲೆ ಇಲ್ಲ ಮೀಸೆ ಇಲ್ಲದೆ ಇರೋ ಟೈಮ್ ನಾಗಾದ್ರೂ ಬುದ್ಧಿ ಬತ್ತದೇನೋ ಅಂತ ಏನಿಲ್ಲ ತಂಗಿ ಹಿಂದೆನೆ ಅಲ್ಲ ಆಡ್ಕೊಂಡಿರೋದು ಆಟೆಯ ಅಂದ ಕೇಮ ಇಲ್ಲ ಏನಿಲ್ಲ ಇಲ್ಲ ಅಂತಂದ್ರೆ ಆ ಬಾಮ ಮಣಿ ಹಿಂದೆ ಹೋಗಿ ಸುತ್ತ ಆಡ್ಕೊಂಡ್ ಬರೋದು ಆಟೆ ಅಯ್ಯೋ ಗೊತ್ತಿಲ್ಲ ಆದ್ರೂ ಈಗೊಂದು ಒಂದು ಕಾಲ್ನ ಪಿಕ್ಅಪ್ ಮಾಡ್ಲೇಬೇಕು ಅಲೋ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಗೊತ್ತಾಗಿಲ್ಲ ನಮಸ್ಕಾರ ಉಮಾ ಅಂತ ಉಮಾ ಅವ್ರ ನಾವು ಊಟಿಯಿಂದ ಊಟಿಯಿಂದ ಫೋನ್ ಮಾಡಿದೀರಾ ಅಯ್ಯಯ್ಯೋ ಏನ್ರೀ ಊಟಿಗೆ ಒಂದ್ ಜಾಗ ಕೊಡ್ರಿ ಇವ್ರ ಇಬ್ಬರಿಗೆ ಹನಿಮೂರ್ ಕಳಿಸ್ತೀನಿ ಅಯ್ಯೋ ಬಂದ್ ಚೇಷ್ಟೆ ಮಾಡ್ತಾರೆ ಮಂಡ್ಯದಲ್ಲಿ ಇರಕ್ಕೆ ಬದುಕ್ ನಡ್ಸಕ್ಕಿಲ್ಲ ನಾನು ಒಂದ್ ಹನಿ ಮುಂದೆ ಯಾವ್ದೋ ಒಂದು ರೂಮ್ ಬುಕ್ ಮಾಡ್ಕೊಡಿ ಅಲ್ಲಿ ಇವ್ರ ಇಬ್ಬರು ಓಕೆ ಯಾರು ಯಾರ್ ಜೊತೆ ಮಾತಾಡ್ಬೇಕು ಸರಜ್ ಅವರೇ ಸರ್ಜ್ ಅವರೇ ಮಾತಾಡಿ ಮೇಡಮ್ ನಮಸ್ತೆ 우ಮಾ ಅವರೇ ನಮಸ್ತೆ ಸರಜ್ ಮೇಡಂ ಹೇಗಿದ್ದೀರಾ ನೀವು ಅಂದ್ರೆ ಆ ಸೀರಿಯಲ್ ಅಲ್ಲಿ ನೀವು ಆದ್ರೂ ಇರಾದರೂ ಅವ್ರಿಗೆ ರಂಗೇಗೌಡರನ್ನ ಮೋಸ ಮಾಡ್ಬೇಕು ಅಂತ ಏಂತಕ್ಕೆ ಇಷ್ಟಪಟ್ರಿ ಸ್ಟಾಪಟ್ರಿ ಏನಿ ಅನ್ಕೊಂಡ್ರಿ ಅಂತ ಏನಂತಂದ್ರೆ ನನ್ನ ಉದ್ದೇಶ ಏನು ಅಂತಂದ್ರೆ ನನ್ ಮಗಳಿಗೆ ಒಂದ್ ಒಳ್ಳೆ ಸ್ಥಾನ ಕೊಡ್ಬೇಕು ಅನ್ನೋದೊಂದೇ ಮೇನು ಅದ್ ಬಿಟ್ಟರೆ ನನ್ಗೆ ರಂಗೇಗೌಡನ್ಗೆ ಐಶ್ವರ್ಯನ್ ತಂದ್ಕೊಡ್ಬೇಕು ಅಂತಂದ್ರೆ ರಂಗೇಗೌಡ ತುಂಬಾ ಇಷ್ಟ ಪಡ್ತಿದ್ದ ಐಶ್ವರ್ಯ ಕೂಡ ರಂಗೇಗೌಡನ್ನ ತುಂಬಾ ಇಷ್ಟ ಪಡ್ತಿದ್ಲು ಅಲ್ವಾ ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಅವ್ನ್ ಮನ್ಸಲ್ಲಿ ಇರೋದ್ನ ಅವನು ತಾಯಿ ಪ್ರೀತಿಯ ಒಂದು ಬಂಧನದಲ್ಲಿ ಸಿಕ್ಕೊಂಡಿರ್ಬೇಕಾದ್ರೆ ಅವನ್ ಹೇಳ್ತಾ ಇರ್ಲಿಲ್ಲ ಸೊ ಅದು ನನ್ನ ನನಗೆ ಮಾತ್ರ ತುಂಬಾ ಇಷ್ಟವಾಗಿತ್ತು ಇಬ್ಬರನ್ನ ಜೋಡಿ ಸೇರಿಸಬೇಕು ಅಂತ ಹೇಳಿ ಸೊ ಹೆಂಗಾದ್ರೂ ಮಾಡಿ ರಂಗೇಗೌಡನ್ಗೂ ಐಶ್ವರ್ಯನ್ಗೂ ಕೂಡಿಸ್ಬೇಕು ಅವರಿಬ್ಬರನ್ನ ನಾನು ಕೂಡಸಿದ್ರೆ ಅಟ್ಲೀಸ್ಟ್ ನಾನು ಮುಂದೆ ಅಂತ ನನ್ನ ಮಗಳಿಗೆ ಮದ್ವೆಗೆ ಇನ್ನು ಸ್ವಲ್ಪ ಈಜೆ ದಾರಿ ಆಗತ್ತೆ ಅಂತ ಎರಡು ಕಡೆನೂ ಪ್ಲಾನ್ ಮಾಡಿದೆ ನಾನು ಮಹೇಶ ಅವ್ರಿಗೂ ನಿಮ್ಮ ಮಗಳಿಗೂ ಮದುವೆ ಆಗುತ್ತಾ ಅದು ನೀವು ಮುಂದೆ ಬರುವಂತ ಕಥೆಯಲ್ಲಿ ನೋಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಊಟಿಯಿಂದ ಫೋನ್ ಮಾಡಿದಿರಾ ನಿಮ್ಮೊಂದು ಬಹುಮಾನ ಬಂದಿದೆ ಮುಳಿಯಾ ಜುವೆಲ್ಲರ್ಸ್ ಅವರು ಅದ್ಭುತವಾಗಿರೋ ಬಹುಮಾನ ಕೊಡ್ತಾ ಇದ್ದಾರೆ ಇವರು ಮಡಿಕೇರಿನಲ್ಲಿ ಗೋಣಿಕೊಪ್ಪದಲ್ಲಿ ಸುಳ್ಯಾದಲೆಲ್ಲ ತುಂಬಾ ಫೇಮಸ್ಸು ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಒಡವೆಗಳಿಗೆ ಮತ್ತು ಹಗುರವಾದ ಆಭರಣಗಳಿಗೆ ಮುಳಿಯಾ ಜುವೆಲ್ಲರ್ಸ್ ಅವರ ಗಿಫ್ಟ್ ವಚರು ನಿಮ್ಗೆ ತಲುಪ್ತಾ ಇದ್ದೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಮಾ ಥ್ಯಾಂಕ್ ಯು ಓಕೆ ಕಮ್ಲಿ ನಿಮ್ಮ ಪ್ರೀತಿಯ ಮುದ್ದಾದ ದೊಡ್ಡ ಮಗಳು ಬಂಗಾರಿ ಅದು ಬಂಗಾರಿ ಅದು ಆ ಬಂಗಾರಿಗೆ ಮಹಿಷಿನ್ ಜೊತೆ ಮದುವೆ ಮಾಡಿಸ್ತಾ ಇದೀರಾ ಉಟ್ ಪೋಲಿ ಅವನು ನಾನ್ ಆ ಇವಳು ಕುಣಿತಾವಳೆ ಉಟ್ ಪೋಲಿ ಅವನು ಕರೆಕ್ಟ್ ಉಟ್ ಪೋಲಿ ಆದ್ರೇನು ಏನಾದ್ರೆ ಏನು ನಾನು ನನ್ನ ಅಳಿಮೆಯನ್ನ ಒಂದು ಒಳ್ಳೆ ದಾರಿಗೆ ತಂದ್ಕೊಡ್ತೀನಿ ಗೊತ್ತಾಯ್ತೇನು ದಾರಿ ಬುಟ್ಟಿರೋ ದಾರಿ ತತ್ತಳತ್ತೆ ನಿಮ್ನೆ ದಾರಿ ತರಕಾಗಿಲ್ಲ ಬಿಟ್ಟಾಕಿ ಅದನ್ನ ತರ್ತಿನ್ ತರ್ತೀನಿ ತರೋವಾಗ್ ನೋಡುವ್ರಂತೆ ಸ್ವಾಮಿ ಮುರುಳಿ ಒಂದ್ ಪ್ರಶ್ನೆ ಆಸ್ತಿ ಸಿಗುತ್ತೆ ಅಪ್ಪ ಅನ್ಸ್ಕೊಂಡು ಏನು ಪ್ರಯೋಜನಕ್ಕಿಲ್ಲ ಮೂರತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ತಂಗಿಯಿಂದನೆ ಅಲ್ಲಾ ಆಡಸ್ಕೊಂಡು ಇರ್ತಾರೆ ಸಂಜೆ ಆಗಿದ ತಕ್ಷಣ ಕುಡ್ತಾ ಇಸ್ಪೀಟು ಬಾಮ ಮನಿ ರಂಗಿಂಗ್ ಆಟ ಇದೀಟ್ ಬಿಟ್ರಿ ಏನು ಗೊತ್ತಾಗಕ್ಕಿಲ್ಲ ಇವಾಗ ತಾಯಿ ನಾನೆಂತ ಮಾಡುದು ಎಲ್ಲೋಗಿದೆ ನನ್ನ ಮಗಳನ್ನ ಕಟ್ಟಕ್ಕೆ ಒಂದು ಒಳ್ಳೆ ಗಂಡ ಎಲ್ಲಿ ಹೋಗ್ಲಿ ನಾನು ಕುಂತ್ ಕಡೆನೆ ಇರೋ ಜಾಗದಲ್ಲಿ ನೆಮ್ಮದಿಯಾಗಿ ನನ್ನ ಮಗಳು ಒಂದ್ ಒಳ್ಳೆ ಕಡೆ ಹೋಗಿ ಸೇರ್ಲಿ ಅನ್ನೋದ ಭಾವನೆಯಿಂದ ನಾನು ಮಾಡ್ತಾ ಇದ್ದೀನಿ ಒಂದ್ ನಿಮಿಷ ಸ್ವಾಮಿ ಹೇಳಿ ನೀವು ನಮ್ಗೆ ಕರೆದಿರೋ ಒತ್ತೆ ಸರಿ ಇಲ್ಲ ಸ್ವಾಮಿ ನೋಡಿ ಒತರೆ ಮಾತು ಅಂತ ಕರೆದ್ರೆ ಬಂದು ಬೆಳಗ್ಗೆ ನಾಟಕ ಮಾತಾಡ್ತೀನಿ ಈ ಮುಸಂಜೆ ಮಾತು ಆದ್ರೆ ಮುಸಂಜೆ ಮೇಲೆ ನಮ್ ಕೆಲ್ಸಗಳೇ ಬೇರೆ ಇರ್ತವೆ ನಿಮ್ಮ ಎದುರುಗಡೆನೆ ಇಲ್ಲೇ ಇಲ್ಲೇನ ಯೋಚನೆ ಮಾಡಿ ಇಂತ ಅಪ್ಪನ್ನ ಕಟ್ಕೊಂಡು ನನ್ ಹೋಗ್ತಾಳೆ ಆ ಮಗಳ ಕತೆ ಇಂತ ಗಂಡ ಕಟ್ಕೊಂಡ್ ನೀವು ಹಲೋ ಹಲೋ ನಮಸ್ಕಾರ ಮೇಡಮ್ ತಮೇಶ್ರು ನನ್ನ ಹೆಸರು ಮಂಗ್ಳಾ ಅಂತ ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ಉಳ್ಳಿ ಮಾತಾಡ್ತಾ ಇದೀನಿ ಯಾರ ಜೊತೆ ಮಾತಾಡ್ಬೇಕು ನೀವು ನಾವು ಸರಸು ಮಾತ್ರ ಮಾತಾಡ್ಬೇಕು ನಾನು ತುಂಬಾ ಖುಷಿ ಆಗ್ತಿದೆ ಮುರಳಿ ಅವರೇ ನಿಮ್ ಪ್ರೋಗ್ರಾಮ್ ದಿಸ ನೋಡ್ತಾ ಇರ್ತೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಕಾರ್ಯಕ್ರಮ ನೋಡ್ತೀರಾ ಅಡಿಗೆ ಚೆನ್ನಾಗಿ ಮಾಡ್ತೀರಾ ಹಾ ಅಡಿಗೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ನಾನು ಚಿಕ್ಕ ಇದೆಯ ನನ್ ಮಗು ಬೇರೆ ಹೌದೇನು ಎಷ್ಟು ವರ್ಷ ಮಗುಗೆ ಈಗ ಒಂದೇ ವರ್ಷ ಓಕೆ ಯಾರ್ ಜೊತೆ ಮಾತಾಡ್ಬೇಕು ಇವ ನೀವು ಸರೋಜಮ್ಮನ ಹತ್ರ ಮಾತಾಡ್ಬೇಕು ಸರೋಜಮ್ಮನ ಹತ್ರ ಮಾತಾಡಿ ಕೇಳಿಸ್ಕೊಳ್ಳಿ ನಮಸ್ಕಾರ ಮಂಜುಳಾ ಅವ್ರೆ ಮಂಜುಳಾ ಮಂಗ್ಲಾ ಶ್ರವಣಿ ನಮಸ್ಕಾರ ಮಂಗ್ಲಾ ಅವ್ರೆ ಹೇಗಿದ್ದೀರಾ ಚೆನ್ನಾಗಿದೀರಾ ಮಿಸ್ಟರ್ ಅಂಡ್ ಮಿಸಸ್ ನಂಗೇಗೌಡ

ಕಿಡ್ನಾಪ್ ಮಾಡಿದ್ರಲ್ಲ ಅವಾಗ ನಿಮ್ಗೆ ಗೊತ್ತಾಗ್ಲಿಲ್ಲ ನಾಸ್ ಹೇಗ್ ಮಾಡಿದ್ರು ನೀವು ಕಿಡ್ನಾಪ್ ಅದು 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 ಇಲ್ಲಿ ಗಂಡ ಮುದ್ದೆಗೋಡ ಪಕ್ಕದಲ್ಲಿ ಕುತ್ಕೊಂಡ್ ಇವ್ರ ಮುಂದೆ ಹೇಳ್ಬಿಟ್ರೆ ಎಲ್ಲ ಈಸಿಯಾ ಬಹಿರಂಗವಾಗಿ ಆಚೆ ಕಡೆ ಕಿವಿ ಕಿವಿ ಮುಚ್ಕೊಂಡಿದ್ರು ಕಿವಿ ತೂತು ಬಾಳ ದೊಡ್ಡದು ಅದಕ್ಕೆ ಸರಿ ಅದು ಏನಂತಂದ್ರೆ ಪ್ಲಾನ್ ಮಾಡೋಣ ಅಂತಲೇ ಪ್ಲಾನ್ ಮಾಡಿದೆ ನೀವು ನೋಡಬಹುದು ಆ ಪ್ಲಾನ್ ಹೇಗ್ ಬಂತು ಸಕ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಇದೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಐಸು ಮತ್ತೆ ರಂಗೇಗೌಡರು ಸೇರ್ಲೇ ಬೇಕಿತ್ತಲ್ವಾ ಅದೇ ನಿಮ್ ಕಡೆ ಸೇರಿದಾರು ಸೋ ಫೋನ್ ಮಾಡಿದೀರಾ ನಮ್ಮ ಮುಳಿಯಾ ಜೀವನ ಆಕರ್ಷಕ ಬಹುಮಾನ ನಿಮಗೆ ಬಂದು ತಲುಪುತ್ತೆ